நம்ம ஐஎன்டிசின ಪದಾಧಿಕಾರಿ ಎಲ್ಲ ಸೇರಿ ಇವತ್ತು ಹಳೆ ಎಂಪ್ಲಾಯಿ ಇಲ್ಲಿ 30 ವರ್ಷ ದುಡಿದು ಕಣ್ಣಲ್ಲಿ ನೀರು ಬಿಟ್ಕೊಂಡು ಈ ಕದೆನ ಹೇಳ್ತಾ ಇದ್ದರು. ಇದು ಕೆಆರ್ ಮಿಲ್ನ ಇದಕ್ಕೆ ಭೂಮಿ ಕೊಟ್ಟಿರೋರು ಶ್ರೀಮಾನ್ ಮಹಾರಾಜ ಒಡೆಯರ್ ಅವರು. ಅವರು ಈ ಭೂಮಿ ಕೊಟ್ಟು 100 ಎಕರೆ ಭೂಮಿ ಕೊಟ್ಟು ಇದರಲ್ಲಿ ಸುಮಾರು ಸಾವಿರಾರು ಜನ ಕೆಲಸ ಮಾಡಿ ದುಡಿಮೆ ಮಾಡಬೇಕು ಅಂತ ಹೇಳಿ ಈ ಜಾಗನ ಕೊಟ್ಟು ಸರ್ಕಾರದಲ್ಲಿ ಮಾಡಿದ್ರು. ಇದರಲ್ಲಿ ಕೆಆರ್ ಮಿಲ್ಲಲ್ಲಿ ಸುಮಾರು 3000 ಜನ ಕೆಲಸ ಮಾಡಿ 1500 ಜನ ಇವತ್ತು ಕೆಲಸ ಮಾಡತಕ್ಕಂತವರು ಇದ್ದಾರೆ. ಆದರೆ ಈ ಮಿಲ್ಲು ಸುಮಾರು 100 ಕೋಟಿ ಬಾಳತಕ್ಕಂತ ಒಂದು ಮಿಲ್ನ ಬಹಳ ಜನ ಇದನ್ನು ಕೈ ಹಾಕಿ ಏನೇನೋ ಆಗಿಬಿಟ್ಟಿದೆ. ಇವತ್ತು ಅವ್ರದ್ದು ಮನವಿ ಏನಂತ ಹೇಳಿದ್ರೆ ಇವರು ಈ ಫ್ಯಾಕ್ಟ್ರಿನ ತಿರುಗಾ 38 ಎಕರೆ ಭೂಮಿನ ತಿರುಗಾ ಕಾರ್ಖಾನೆ ಕೇಂದ್ರ ಸರ್ಕಾರ ಆಗಿರಲಿ ಇಲ್ಲ ರಾಜ್ಯ ಸರ್ಕಾರ ಆಗಿರಲಿ ಒಂದು ಫ್ಯಾಕ್ಟ್ರಿ ಬರಬೇಕು, ತಿರುಗಾ ಸಾವಿರಾರು ಜನಕ್ಕೆ ತುಳಿಮೆ ಕೊಡಬೇಕು, ದುಡಿಯವರಿಗೆ ಕೆಲಸ ಕೊಡಬೇಕು ಅಂತ ಒಂದು ಮನವಿ. ಅದೇ ಥರ ಇವರಿಗೆ ಲಿಕ್ವಿಡೇಟರ್ ಮುಖಾಂತರ ಬಂದಿರೋ ದುಡ್ಡನ್ನ ಮತ್ತು ಇನ್ನೂ 8 ಎಕರೆ ಭೂಮಿಯಿಂದ ಬರತಕ್ಕಂಥ ದುಡ್ಡನ್ನ ಈ ಕಾರ್ಮಿಕರಿಗೆ ಹಂಚಿಕೊಡ್ಬೇಕು ಅಂತ ಇವ್ರದ್ದು ಮನವಿ. ಇದನ್ನು ನಾವು ನಮ್ಮ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಅದರಲ್ಲಿ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಶ್ರೀಮಾನ್ ಜಗದೀಶ್ ಶೆಟ್ಟರ್ ಸಾಹೇಬರು ಮತ್ತು ನಮ್ಮ ಲೇಬರ್ ಮಿನಿಸ್ಟರ್ ಆದಂಥ ಶ್ರೀಮಾನ್ ಶಿವರಾಮ ಅವರು, ಅದೇ ಥರ ಚೀಫ್ ಸೆಕ್ರೆಟರಿ ಅವರು, ಅದಕ್ಕಿಂತ ದೊಡ್ಡದು ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ಯಡಿಯೂರಪ್ಪ ಸಾಹೇಬರಿಗೆ ನಾವು ಮನವಿ ಕೊಟ್ಟು ಐಎನ್ಡಿಸಿ ಮುಖಾಂತರ ಇವರಿಗೆ ಪರಿಹಾರ ಸಿಕ್ಕಬೇಕು. ಇದೇ ಜಾಗದಲ್ಲಿ ಅವ್ರಿಗೇನು ಬೇಕಾ ಇಲ್ವಂತೆ, ಇದೇ ಜಾಗದಲ್ಲಿ ಒಂದು ಒಳ್ಳೆಯ ಫ್ಯಾಕ್ಟ್ರಿ ಬರಲಿ, ಮೈಸೂರು ಮಹಾರಾಜ ಕೊಟ್ಟಿರೋ ಒಂದು ಭೂಮಿಗೆ ಬೆಲೆ ಬರಬೇಕು, ಆ ಜಾಗಕ್ಕೆ ಹೆಸರು ಬರಬೇಕು ಹೊರತು ಬೇರೆಯೇ ಇವ್ರದ್ದು ಕೋರಿಕೆ ಇಲ್ಲ. ಈ ಮನವಿನ ದಯವಿಟ್ಟು ಸರ್ಕಾರ ಪರಿಶೀಲನೆ ಮಾಡಿ ನಾವು ಮನವಿ ಕೊಡ್ತಾ ಇದ್ದೀವಿ ಐಎನ್ಡಿಸಿಯಿಂದ, ಸ್ಟೇಟ್ ಐಎನ್ಡಿಸಿಯಿಂದ ಇದಕ್ಕೆ ಪರಿಹಾರ ಸಿಗಬೇಕು. ಅದೇ ಥರ ಈ ಭೂಮಿಯಲ್ಲಿ ಒಳ್ಳೆ ಕಾರ್ಖಾನೆ ಬರಬೇಕು ಅಂತೇಳಿ ನಾವು ಸರ್ಕಾರವನ್ನು ಒತ್ತಡ ಮಾಡ್ತಾ ಇದ್ದೀವಿ. ಸರ್ಕಾರನೂ ಇದಕ್ಕೆ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿ ಒಂದು ಕಾರ್ಖಾನೆ ಮತ್ತು ಪರಿಹಾರ ಸಿಕ್ಕಬೇಕು ಅಂತೇಳಿ ಮನವಿಗೆ ನಾವು ಸರ್ಕಾರನ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು. ಜಾಗ